ಜೋರು ಚಪ್ಪಾಳೆ ಕೇಳಿ ಬರಲಿ ಬಂಧುಗಳೇ. ನಮ್ಮ ಕಾರ್ಯಕ್ರಮದ ಆಕರ್ಷಕ ಕೇನ್ ಭದ್ರಬಿಂದು ಆಗಿರುವ ಎಲ್ಲ ಅತಿಥಿ ಗಣ್ಯರು ಇದೀಗ ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ಜೋರು ಜೋರು ಚಪ್ಪಾಳಿಯೊಂದಿಗೆ ನಮ್ಮ ರಾಜ್ಯದ ಅತಿಥಿಗಳು ಪಿವಿ ಸಿಂಧು ಅವರನ್ನ ನಾವು ಇದೀಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಭಾರತದ ಹೆಮ್ಮೆಯ ಪುತ್ರಿ, ಭಾರತೀಯ ಕ್ರೀಡಾರಂಗದ ಹೆಮ್ಮೆಯ ತಾರೆ ಪಿವಿ ಸಿಂಧು ಅವರೇ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಭ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪಂ ದೇ ಹರತೆ ಪಾಪಂ, ಸಂಧ್ಯಾ ದೀಪಂ ನಮೋಸ್ತುತೆ. ಜ್ಯೋತಿ ಬೆಳಗುವುದರ ಮೂಲಕ ಈ ಯುವ ಸಂಸರವನ್ನ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೀವೆಲ್ಲರೂ ನಿಮ್ಮ ನಿಮ್ಮ ಟಾರ್ಚ್ ಅನ್ನ ಓಪನ್ ಮಾಡುವ ಮೂಲಕ ನೀವು ಕೂಡ ಈ ದಸರವನ್ನ ಉದ್ಘಾಟಿಸಬಹುದು. ಎಲ್ಲರೂ ಟಾರ್ಚ್ ಓಪನ್ ಮಾಡ್ತೀರಾ? ಇಡೀ ಯುವ ಸಮೂಹಕ್ಕೆ ಸ್ಫೂರ್ತಿಯನ್ನು ತುಂಬಿದವರು ನಮ್ಮ ಚಿನ್ನದ ಹುಡುಗಿ ಪಿವಿ ಸಿಂಧುರವರು. ಹಂತ ಹಂತವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಮಿನುಗಿ ಇಂದು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಭಾರತಕ್ಕೆ ಚಿನ್ನದ ಕಿರೀಟವನ್ನು ತೊಡಿಸಿದ್ದಾರೆ ಪಿವಿ ಸಿಂಧುರವರು. ಭಾರತಕ್ಕೆ ಸಿಂಧು, ನಮ್ಮ ಪಿವಿ ಸಿಂಧು. ಜೋರಾದ ಚಪ್ಪಾಳಿಯೊಂದಿಗೆ ಮತ್ತೊಮ್ಮೆ ಎಲ್ಲ ಅತಿಥಿ ಗಣ್ಯರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯ ಮೂಲಕ ಅವರ ಈ ಸಂಭ್ರಮವನ್ನ, ಈ ಆಧಾರವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳೋಣ. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ನೀವು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಅವರ ಪೂಜ್ಯ ತಾಯಿ ತಂದೆಯರಿಗೂ ಕೂಡ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ಜೋರು ಜೋರು ಚಪ್ಪಾಳೆಯೊಂದಿಗೆ ನಮ್ಮ ಹೆಮ್ಮೆಯ ಪುತ್ರಿಗೆ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸೋಣ ಬಂಧುಗಳೇ. ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 5 ಲಕ್ಷ ರೂಪಾಯಿಗಳು ಹಾಗೂ ದಸರಾ ಸಮಿತಿ ವತಿಯಿಂದ 5 ಲಕ್ಷ ರೂಪಾಯಿಗಳು, ಒಟ್ಟು 10 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ. ಎಲ್ಲ ಯುವ ಮನಸ್ಸುಗಳಿಗೆ ಸ್ಫೂರ್ತಿ ನಮ್ಮ ಸಿಂಧು, ಭಾರತಕ್ಕೆ ಸಿಂಧು ಪಿವಿ ಸಿಂಧು. ಇಲ್ಲಿ ನೆರೆದಿರುವ ಎಲ್ಲ ಯುವ ಮನಸ್ಸುಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಲಾಗ್ತಾ ಇದೆ. ಈ ಶತಮಾನದ ಮಾದರಿ ಸಿಂಧು, ಅವರಿಗೆ ಜನ್ಮ ಕೊಟ್ಟ ತಾಯಿ ತಂದೆಯರು ಕೂಡ ಬಂದಿದ್ದಾರೆ. ಹೆಮ್ಮೆಯ ಪುತ್ರಿಯನ್ನ ಪಡೆದಿದ್ದಾರೆ, ನಿಜಕ್ಕೂ ಧನ್ಯರು. ಇವತ್ತು ಬ್ಯಾಡ್ಮಿಂಟನ್ ಕ್ಷೇತ್ರದಲ್ಲಿ ಉಜ್ವಲವಾದ ಹೆಸರು ಅಂತಂದ್ರೆ ಅದು ಪಿವಿ ಸಿಂಧು ಅವರ ಹೆಸರು. ಸಾಂಪ್ರದಾಯಿಕವಾಗಿ ಅತಿಥಿಗಳನ್ನ, ನಮ್ಮ ರಾಜ್ಯದ ವಿಶೇಷ ಅತಿಥಿಗಳನ್ನ ಈ ಮೂಲಕ ಗೌರವಿಸಲಾಗ್ತಾ ಇದೆ. ಸಾಂಪ್ರದಾಯಿಕ ಮೈಸೂರು ಪೇಟ, ಶಾಲು ಹಾಗೂ ಇನ್ನಿತರ ಸಾಮಗ್ರಿಗಳನ್ನ ಕೊಟ್ಟು ಅಭಿನಂದಿಸಲಾಗ್ತಾ ಇದೆ. ಭಾರತದ ಕೀರ್ತಿ ಪಿವಿ ಸಿಂಧು ಅವರನ್ನ ಸನ್ಮಾನಿಸಿ ಗೌರವಿಸಿದಂತಹ ಎಲ್ಲ ಗಣ್ಯ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ವೆರಿ ಗುಡ್ ಈವ್ನಿಂಗ್ ಟು ಎವ್ರಿಬಾಡಿ. ರೆಸ್ಪೆಕ್ಟೆಡ್ ಶ್ರೀ ಯಡಿಯೂರಪ್ಪ ಸರ್ ಆ್ಯಂಡ್ ಅದರ್ ಡಿಗ್ನಿಟ್ರೀಸ್ ಆನ್ ಆ್ಯಂಡ್ ಆಫ್ ದ ಡಯಾಸ್, ಆಫೀಸರ್ಸ್, ಪ್ರೆಸ್, ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಪಬ್ಲಿಕ್, ಇಟ್ಸ್ ಅ ಗ್ರೇಟ್ ಪ್ಲೆಷರ್ ಟು ಬಿ ಹಿಯರ್ ಟುಡೇ. And this is my first time I'm coming to Mysore, and it's a beautiful city, clean city, well I wanted to tell a few words about this Dasara. In our country nearly 36% of population is youngsters, highest perhaps in the world.
Hence, a distinguished son of Karnataka and a great Indian, Sri Nandan sir, called it demographic dividend. Yuva Dasara is an occasion for us, the youngsters, to think inwardly and find out whether we are on the right path to achieve what we want to achieve. I'm told that the Rajas of Mysore under the platform used encourage artists under the platform of Yuva Dasara. Now it is a forum for all of us to watch young celebrities perform all and thereby inspire others. What is important is that all of us should think and work to make India proud and our country proud forever. As you know, Mysore is named so because Goddess Chamundeshwari ended Mysusara at this place. Thus, it is an occasion to remember the success of evil over good. Those of you gathered here may think deeply on this Yuva Dasara and remove evil in us and stay positive and believe in ourselves and bring in good. Only then we youngsters can become what we want to become. Thereby, we can make our country proud and great. Well, here there are a lot of youngsters I can see. I want to wish them all the very best and keep working hard, because on this Yuva Dasara, a lot of cultural activities have been going on and each of you have performed really well. I congratulate each one of you and wish you all the success in your life.